ಮೀನರಾಶಿಯವರಿಗೆ ನಿಮ್ಮ ರಾಶಿಯಿಂದ ದ್ವಿತೀಯದ ಗುರು, ಗುರುವಿನ ಬಲ ತುಂಬ ಚೆನ್ನಾಗಿದೆ. ಮತ್ತು ಪ್ರಧಾನವಾಗಿ ಕುಜ ಈಗ ಏನು 17ಕ್ಕೆ ಬರ್ತಾ ಇದ್ದಾನೆ ಭಾಗ್ಯಸ್ಥಾನಕ್ಕೆ, ಅದರ ಒಂದು ಬಲ ಅಂದರೆ ಪ್ರಾರಂಭದ ಎರಡು ತಿಂಗಳು ನಿಮಗೆ ಉತ್ಕೃಷ್ಟವಾಗಿದೆ. ಒಳ್ಳೆಯ ಹಣಕಾಸಿನ ಸಂಪಾದನೆಯಾಗುತ್ತೆ, ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತೀರ. ವೃತ್ತಿಗೆ ತೊಡಕಿಲ್ಲ ಬಿಡಿ, ನೀವು ಇನ್ನು 6 ತಿಂಗಳು ನಿಮಗೆ ಕೆಲಸದ ವಿಚಾರದಲ್ಲಿ ನಿಮ್ಮ ಮಾತು ನಿಮ್ಮ ಬರವಣಿಗೆ ಇವುಗಳ ಬಲದಿಂದಾಗಿ ಉಪನ್ಯಾಸ ಇವುಗಳಿಂದಾಗಿ ನೀವು ಹೆಚ್ಚಿನ ಸಂಪಾದನೆಗೆ ಅವಕಾಶ ಆಗುತ್ತೆ. ಒಳ್ಳೆಯ ಪ್ರಶಸ್ತಿ ಏನು ಸನ್ಮಾನ ಅಥವಾ ಇನ್ನೇನೋ ಒಂದು ಪ್ರಾಶಸ್ತ್ಯ ಸಿಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರನೂ ಅಷ್ಟೇ, ಅಷ್ಟಮಕ್ಕೆ ಬಂದಾಗ ನಿಮಗೆ ನಷ್ಟಗಳು ನಿವಾರಣೆಯಾಗುತ್ತೆ. ಎಷ್ಟು ದಿವಸ ಕಷ್ಟಪಡ್ತಾ ಇದ್ರೆ ಇನ್ನೇನು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಹೇಗೆ ಹೋಯಿತು ಗೊತ್ತಾಗಿಲ್ಲ, ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳೆಲ್ಲ ಇದ್ದವು, ಇದೆಲ್ಲ ನಿವಾರಣೆಯಾಗುತ್ತೆ. ಆದರೆ ಕೇತು ಇದ್ದೇ ಇದ್ದಾನೆ, ರಾಹು ಇದ್ದೇ ಇದ್ದಾನೆ, ಹೀಗಾಗಿ ನಿಮಗೂ ಕೂಡ ಈ ನೀರಿನ ಸಂಬಂಧಿತ ತೊಂದರೆಗಳು, ರೋಗಗಳು ಬರ್ತಕ್ಕಂಥದ್ದು, ಅಲರ್ಜಿಗಳು ಉಂಟಾಗ್ತಕ್ಕಂಥದ್ದು, ಇದೆಲ್ಲ ಕಾಡುತ್ತೆ. ಆರೋಗ್ಯದ ವಿಚಾರದಲ್ಲಿ ನೀವು ಬಹಳ ಶೂನ್ಯರಾಗಿದ್ದೀರಾ, ಈ ರಾಹುವಿನಿಂದಾಗಿ ಹಾಗೂ ಕೇತುವಿನಿಂದಾಗಿ. ದಾಂಪತ್ಯದಲ್ಲೂ ಅಷ್ಟೇ, ವ್ಯಾಪಾರದಲ್ಲಿ ತುಂಬ ಎಚ್ಚರಿಕೆ ಬೇಕು, ಸ್ವಲ್ಪ ಮೋಸಗಳಾಗುವಂತಹ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಎಚ್ಚರಿಕೆ ತಗೊಳ್ಬೇಕಾಗಿದ್ದು ರಾಹು ಕೇತುವಿನ ವಿಚಾರದಲ್ಲಿ, ಅಂದರೆ ಎಕ್ಸಾಕ್ಟಾಗಿ ಸಪ್ತಮ ಸ್ಥಾನ ಕೇತು ಇರತಕ್ಕಂಥದ್ದು ಇದು. ಇದರ ಹೊರತಾಗಿ ನಿಮಗೆ ಇನ್ಯಾವುದೇ ಬಾಧೆ, ಕೆಲಸದ ಸಂಬಂಧ ಏನು ತೊಡಕಿಲ್ಲ, ಆತಂಕ ಬೇಡ. ಈ ಒಂದು ನಿವಾರಣೆಗೆ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಶಿವಕವಚವನ್ನು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು, ನಾಗಕವಚವೂ ತುಂಬ ಒಳ್ಳೆಯದು. ಜೊತೆಗೆ ಉದ್ದು ಹಾಗೂ ಹುರುಳಿ ದಾನ ಮಾಡ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡತಕ್ಕಂಥದ್ದು, ದಾಂಪತ್ಯದ ಸಾಮರಸ್ಯಕ್ಕಾಗಿ. ನಾವೆಲ್ಲ ಹಣ ಸಂಪಾದನೆ ಮಾಡೋದು, ಇಷ್ಟೆಲ್ಲ ಒದ್ದಾಟ ಹೊಯ್ದಾಟ ಎಲ್ಲ ಯಾಕಾಗಿಪ್ಪ ಅಂತಂದರೆ ಕುಟುಂಬ ಚೆನ್ನಾಗಿ ಇರಲಿ, ಕುಟುಂಬದಲ್ಲಿ ಆನಂದ ಹೊಂದಲಿ ಅಂತ. ಹೀಗಾಗಿ ಅಲ್ಲೇ ನೀವು ವಿರೋಧಗಳನ್ನು ವಿಪ್ಲವಗಳನ್ನು ಕಾಣ್ತಾ ಇದ್ದರೆ ಮನಸ್ಸಿಗೆ ಬೇಸರ ಆಗುತ್ತೆ. ಈ ಕಾರಣದಿಂದಾಗಿ ಅದು ಸಮಸ್ಥಿತಿಯಲ್ಲಿ ಇರಲಿ ಅನ್ನುವ ಕಾರಣಕ್ಕೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದು ಪ್ರತಿ ದಿವಸ ಕೇಳಿಸ್ಕೊಳ್ಳಿ ಅಥವಾ ಹೇಳಿಕೊಳ್ಳಿ, ಅದು ದಾಂಪತ್ಯವನ್ನು ಸಾಮರಸ್ಯದಿಂದ ಕೂಡಿಸಿರುತ್ತೆ. ಅದು ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಮತ್ತು ಇಷ್ಟು ರಾಶಿಗಳವರಿಗೆ ಒಂದು ವಿಶೇಷವಾದ ಅಂಶವನ್ನು ಗಮನಿಸಬೇಕು ನೀವು. ಏನಪ್ಪ, ಇದೆಲ್ಲ ರಾಶಿ ಫಲ, ಇದರ ಹೊರತಾಗಿ ಮತ್ತೊಂದಿರುತ್ತೆ, ದಶಾಭುಕ್ತಿ ಅಂತ. ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಯದ್ಭಾವ ಗೋ ಗೋಚರತೋ ವಿಲಗ್ನಾ ದಶೇಶ್ವರ ತದ್ಭಾವ ಪುಷ್ಟಿಂ ಕುರುತೆ ಅಂತ ಒಂದು ಮಾತಿದೆ. ನಿಮ್ಮ ನಿಮ್ಮ ಜಾತಕಗಳಲ್ಲಿ ಯಾರು ದಶಾಧಿಪತಿ, ಯಾರು ಭುಕ್ತಿಯ ಅಧಿಪತಿ ಆಗಿದ್ದಾರೋ ಅವರ ಫಲ ಹೆಚ್ಚು ನಿಮಗೆ ದಕ್ತಾ ಇರುತ್ತೆ. ಈ ಕಾರಣದಿಂದಾಗಿ ಜಾತಕದಲ್ಲಿ ಏನಾದರೂ ಒಳ್ಳೆಯ ಗ್ರಹಗಳ ಬಲ, ನಿಮ್ಮ ಜಾತಕವೂ ಚೆನ್ನಾಗಿದ್ದು ಆ ಗ್ರಹದ್ದೇ ಭುಕ್ತಿ ನಡೀತಾ ಇದ್ದರೆ, ಈಗ ಕುಜ ಭುಕ್ತಿ ನಡೀತಾ ಇದ್ದು, ಒಂದು ವೇಳೆ ಕುಜ ಚೆನ್ನಾಗಿದ್ದಾನೆ ಅಂದರೆ ಬಹಳ ವಿಶಿಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಈ ಕಾರಣದಿಂದಾಗಿ ದಶಾಭುಕ್ತಿಯನ್ನು ನೋಡಿಕೊಂಡು ಇದನ್ನು ಗಮನ ಇಟ್ಟುಕೊಂಡು ಹೀಗೆ ಸಾಗಬೇಕು. ಎರಡು ಚಕ್ರ ಇದ್ದ ಹಾಗೆ, ಒಂದು ದಶಾಭುಕ್ತಿ ಮತ್ತೊಂದು ಗೋಚಾರ, ಹೀಗೆ ಸಾಗ್ತಾ ಇರಬೇಕೆ ವಿನಃ ಒಂದನ್ನೇ ಇಟ್ಕೊಂಡು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಇಷ್ಟು 12 ರಾಶಿಗಳು. ಇನ್ನೂ ಒಂದು ಮುಖ್ಯವಾದ ಅಂಶ ಇದೆ, ರಾಹು ಕೇತುಗಳು ಸಾಮಾನ್ಯವಾಗಿ ತಲೆಬಿಸಿ ಮಾಡ್ತವೆ. ಈ ಕಾರಣದಿಂದಾಗಿ ಎಲ್ಲ ರಾಶಿಗಳವರು ಉದ್ದು ಹುರುಳಿ ಇದನ್ನು ಈಶ್ವರ ಸನ್ನಿಧಾನಕ್ಕೆ ಕೊಟ್ಟು ಬಂದರೆ, ಯಾಕಂದರೆ ಅವನು ನವಗ್ರಹಗಳಿಗೆಲ್ಲ ಅಧೀಶ್ವರ ಪರಮೇಶ್ವರ, ಆ ದೇವಸ್ಥಾನಕ್ಕೆ ಕೊಟ್ಟು ಬಂದರೆ ತುಂಬ ಒಳ್ಳೆಯದು. ಇದು ಪ್ರಧಾನವಾದ ಅಂಶ. ಎಸ್, 12 ರಾಶಿಗಳ ಫಲಾಫಲ ಹೇಗಿದೆ ಗ್ರಹಗಳ ಬದಲಾವಣೆಯಿಂದ, ಇದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.